ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ನಾವು ಇವತ್ತು ಈ ವರದಿಯಲ್ಲಿ ಹಿಂದುತ್ವದ ಪ್ರತೀಕವಾಗಿರುವ ಕೇಸರಿ ಬಣ್ಣ ಹಾಗೆ ಮುಸ್ಲಿಂ ಧರ್ಮದ ಪ್ರತೀಕವಾಗಿರುವ ಹಸಿರು ಬಣ್ಣ ಯಾಕೆ ಈ ಎರಡು ಬಣ್ಣಗಳು ಆ ಧರ್ಮಗಳ ಸಂಕೇತವಾಯಿತು ಹಿಂದೂ ಧರ್ಮ ಕೇಸರಿ ಬಣ್ಣವನ್ನ ಮುಸ್ಲಿಂ ಧರ್ಮ ಹಸಿರು ಬಣ್ಣಗಳನ್ನೇ ಆಯ್ಕೆ ಮಾಡಿಕೊಳ್ಳಲು ಮುಖ್ಯ ಕಾರಣ ಏನು ಇದೆಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ವರದಿಯಲ್ಲಿ ಆಯಾ ಧರ್ಮಗಳನ್ನ ಗುರುತಿಸಲು ಬಳಸುವಂತಹ ಬಣ್ಣಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಯಾಕೆ ಈ ಕಲರ್ಗಳೇ ಆ ಧರ್ಮಗಳ ಮೇನ್ ಕಲರ್ಸ್ ಆದವು ಅನ್ನೋದನ್ನ ಹೇಳ್ತೀವಿ ಸ್ನೇಹಿತರೆ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಮೂರು ಬಣ್ಣಗಳಿವೆ ಕೇಸರಿ ಬಿಳಿ ಮತ್ತು ಹಸಿರು ಇದು ನಿಮ್ಗೆಲ್ಲ ಗೊತ್ತಿರುವ ವಿಚಾರ ಧ್ವಜದಲ್ಲಿ ಕಾಣುವಂತಹ ಮೊದಲ ಬಣ್ಣ ಕೇಸರಿ ಇದರ ಅರ್ಥ ಏನು ಅಂತ ಅಂದ್ರೆ ಧೈರ್ಯ ಮತ್ತು ಬಲಿದಾನದ ಸಂಕೇತ ಹಾಗೆ ಮಧ್ಯದಲ್ಲಿರುವಂತಹ ಬಿಳಿ ಬಣ್ಣ ಶಾಂತಿ ಹಾಗೂ ಸತ್ಯದ ಸಂಕೇತ ಹಸಿರು ಬಣ್ಣ ಫಲವತ್ತತೆ ಸಮೃದ್ಧಿಯನ್ನು ಸೂಚಿಸುತ್ತೆ ಆದರೆ ಧಾರ್ಮಿಕವಾಗಿಯೂ ಈ ಬಣ್ಣಗಳಿಗೆ ಮಹತ್ವ ಇದೆ ಕೇಸರಿ ಬಣ್ಣ ಸ್ನೇಹಿತರೆ ಕೇಸರಿ ಬಣ್ಣಕ್ಕೆ ಆಧ್ಯಾತ್ಮಿಕವಾಗಿ ಬಹಳ ಮಹತ್ವ ಇದೆ ಹಿಂದೂ ಪುರಾಣಗಳ ಪ್ರಕಾರ ಕೇಸರಿ ಬಣ್ಣ ಎರಡು ಬಹಳ ಮಂಗಳಕರ ಸಂಗತಿಯನ್ನು ಹೇಳುತ್ತೆ ಏನಂದರೆ ಬೆಳಗ್ಗೆ ಅಂದರೆ ಸೂರ್ಯೋದಯ ಆಗುವ ಮತ್ತು ಸಂಜೆ ಸೂರ್ಯಾಸ್ತ ಆಗುವಂತಹ ಸಮಯವನ್ನು ಈ ಸಮಯದಲ್ಲಿ ಸೂರ್ಯನ ಬಣ್ಣ ಕೇಸರಿ ಆಗಿರುತ್ತೆ ಮತ್ತು ಬೆಂಕಿಯ ಬಣ್ಣ ಕೂಡ ಕೇಸರಿಯ ಆಗಿರುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಸೂರ್ಯ ಮತ್ತು ಬೆಂಕಿಯನ್ನ ಶಕ್ತಿಯ ಮೂಲವೆಂದು ತಿಳಿಯಲಾಗುತ್ತೆ ಹಾಗೆ ಆರಾಧಿಸಲಾಗುತ್ತೆ ಕೇಸರಿ ಬಣ್ಣವನ್ನ ಸನ್ಯಾಸಿಗಳು ಸ್ವಾಮೀಜಿಗಳು ಹಾಗೆ ಜನಸಾಮಾನ್ಯರು ಕೂಡ ಧರಿಸ್ತಾರೆ ಕೆಲವರು ಇದನ್ನ ದಿನನಿತ್ಯ ಧರಿಸಿದ್ರೆ ಇನ್ನು ಕೆಲವರು ಅತ್ಯಂತ ವಿಶೇಷ ಸಂದರ್ಭದಲ್ಲಿ ಮಾತ್ರ ಧರಿಸ್ತಾರೆ ಇನ್ನು ವೇದಗಳಲ್ಲಿ ಬಹಳ ಚೆನ್ನಾಗಿ ಸೂರ್ಯ ಮತ್ತು ಬೆಂಕಿ ಗುಣಗಳನ್ನು ಹೇಳಲಾಗುತ್ತೆ ಇನ್ನು ಸೂರ್ಯನ ಜೊತೆ ಮಂಗಳ ಮತ್ತು ಗುರುಗ್ರಹಗಳು ಕೂಡ ಬೇರೆ ಬೇರೆ ಟಿಂಟ್ನ ಅಂದರೆ ಕೇಸರಿ ಬಣ್ಣದಲ್ಲಿ ಅಥವಾ ಕೇಸರಿಗೆ ಹತ್ತಿರದ ಬಣ್ಣದಲ್ಲಿ ಕಾಣುತ್ತೆ ಇನ್ನು ಕೇಸರಿ ಬಣ್ಣ ದೇಹದ ಮೂತ್ರಪಿಂಡ ಮೂತ್ರಕೋಶ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ ಅಂತ ಹೇಳಲಾಗುತ್ತೆ ಬೌದ್ಧರು ಕಿತ್ತಳೆ ಬಣ್ಣವನ್ನ ಆನಂದದ ಅಂದರೆ ಸಂತೋಷದ ಬಣ್ಣ ಅಂತ ನಂಬಿದ್ದಾರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಲು ಸಮತೋಲನದಲ್ಲಿ ಇಡಲು ಕೇಸರಿ ಬಣ್ಣ ಸಹಾಯ ಮಾಡುತ್ತೆ ಕೇಸರಿ ಬಣ್ಣ ಆಧ್ಯಾತ್ಮಿಕ ಚಕ್ರದ ಬಣ್ಣ ಅಂತಲೂ ಹೇಳಲಾಗುತ್ತೆ ಇನ್ನು ಏಳು ಬಣ್ಣಗಳು ನಮ್ಮ ದೇಹದಲ್ಲಿರುವ ಏಳು ಚಕ್ರಗಳಿಗೆ ಸಂಬಂಧಿಸಿದ್ದು ಅಂತ ಹೇಳಲಾಗುತ್ತೆ ಏಳು ಬಣ್ಣಗಳು ಯಾವುದು ಅಂತ ಕೆಂಪು ಕೇಸರಿ ಹಳದಿ ಹಸಿರು ನೀಲಿ ಇಂಡಿಗೋ ಅಥವಾ ಕಡು ನೀಲಿ ಮತ್ತು ನೇರಳೆ ಮತ್ತು ಈ ಕೇಸರಿ ಬಣ್ಣವನ್ನ ರಜಪೂತರು ಯುದ್ಧ ಮಾಡುವಾಗ ಇದ್ದಂತಹ ಮುಖ್ಯ ಬಣ್ಣವಾಗಿಯೂ ಗುರುತಿಸಲಾಗುತ್ತೆ ಇನ್ನು ದೇವಸ್ಥಾನ ಹಾಗೂ ಕೆಲವೊಂದು ಕಡೆ ಧ್ವಜ ಅಂತ ಕರೆಯಲ್ಪಡುವ ಕೇಸರಿ ಬಣ್ಣದ ಧ್ವಜನ ಹಾರಿಸಲಾಗುತ್ತೆ ಹಾಗೆ ಈ ಕೇಸರಿ ಬಣ್ಣ ಬೆಂಕಿಯಿಂದ ಹುಟ್ಟಿಕೊಂಡ ಬಣ್ಣ ಅಂತ ನಂಬಲಾಗಿದೆ ಹಾಗಾಗಿ ಇದು ಹಿಂದೂ ಧರ್ಮದಲ್ಲಿ ತುಂಬಾ ಶುದ್ಧತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಇನ್ನು ಕೇಸರಿ ಬಣ್ಣವನ್ನು ತ್ಯಜಿಸುವಿಕೆಯ ಸಂಕೇತವಾಗಿಯೂ ಬಳಸಲಾಗುತ್ತೆ ಹಾಗಾಗಿ ಸನ್ಯಾಸಿಗಳು ಈ ಬಣ್ಣವನ್ನ ಧರಿಸ್ತಾರೆ ಅವರು ಎಲ್ಲಾ ರೀತಿಯ ಭೌತಿಕ ಸಂತೋಷಗಳನ್ನು ತ್ಯಜಿಸಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ ಜೊತೆಗೆ ಯಾರೆಲ್ಲ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸ್ತಾರೋ ಅವರಲ್ಲಿ ಶ್ರೀಮಂತ ಬಡವ ಜಾತಿ ಧರ್ಮ ಚಿಕ್ಕವರು ದೊಡ್ಡವರು ಅಂತ ಯಾವುದನ್ನು ನೋಡದೆ ಎಲ್ಲರನ್ನೂ ಕೂಡ ಸಮಾನರು ಅಂತ ಪರಿಗಣಿಸಲಾಗುತ್ತೆ ಇನ್ನು ಶ್ರೀರಾಮ ಮತ್ತು ಸೀತೆ ವನವಾಸದ ಸಂದರ್ಭದಲ್ಲೂ ಕೇಸರಿ ಬಣ್ಣದ ಬಟ್ಟೆನ ಧರಿಸಿದ್ರು ಅಂತ ಹೇಳಲಾಗುತ್ತೆ ಹಸಿರು ಬಣ್ಣ ಇದೀಗ ಮುಸ್ಲಿಮರು ಜಾಸ್ತಿ ಬಳಸುವ ಹಸಿರು ಬಣ್ಣದ ಬಗ್ಗೆ ನೋಡ್ತಾ ಹೋಗೋಣ ಈ ಬಣ್ಣವನ್ನು ಇಸ್ಲಾಂನಲ್ಲಿ ಉತ್ತಮವಾದ ಬಣ್ಣ ಅಂತ ವಿವರಿಸಲಾಗಿದೆ ಕುರಾನ್ ಮತ್ತು ಹದೀಸ್ನಲ್ಲಿ ಹಸಿರು ಬಣ್ಣವನ್ನು ಹಲವಾರು ಬಾರಿ ವಿವರಿಸಲಾಗಿದೆ ಪವಿತ್ರವಾದ ಕುರಾನ್ ಅಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಹಸಿರು ಬಣ್ಣವು ಒಂದಾಗಿದೆ ಈ ಬಣ್ಣ ಬಹಳ ಉತ್ತಮವಾದ ಮತ್ತು ಸಕಾರಾತ್ಮಕ ಚಿಂತನೆಯ ಬಣ್ಣ ಅಂತ ಹೇಳಲಾಗಿದೆ ಹಾಗೂ ಸ್ವರ್ಗದಲ್ಲಿರುವಂತಹ ನದಿಯ ಬಣ್ಣ ಬಟ್ಟೆಯ ಬಣ್ಣ ಕೂಡ ಹಸಿರೇ ಅಂತ ವಿವರಿಸಲಾಗಿದೆ ಕುರಾನ್ ಅಲ್ಲಿ ಹಸಿರು ಬಣ್ಣದ ಬಗ್ಗೆ ವರ್ಣನೆ ಆಗಾಗ ಬರುತ್ತೆ ಹಾಗಾಗಿ ಹಸಿರು ಬಣ್ಣ ಕುರಾನ ತೀಮ್ ಬಣ್ಣ ಅಂತ ಹೇಳಲಾಗುತ್ತೆ ಏನು ಭೂಮಿ ನಾಶ ಹೊಂದಿ ಮತ್ತೊಮ್ಮೆ ರೂಪುಗೊಂಡಾಗ ಆಗ ಹುಟ್ಟುವ ಭೂಮಿ ಕೂಡ ಹಸಿರು ಹಾಗೆ ಸ್ವರ್ಗವನ್ನು ಪ್ರವೇಶಿಸುವ ಜನರು ಉತ್ತಮವಾದ ರೇಷ್ಮೆಯ ಹಸಿರು ಉಡುಪುಗಳನ್ನು ಧರಿಸಿರ್ತಾರೆ ಅಂತ ಹೇಳಲಾಗಿದೆ ಹಸಿರು ಬಣ್ಣ ಜೀವನದ ಸಂಕೇತವಾಗಿದೆ ಹಾಗೆ ಧನಾತ್ಮಕ ಅರ್ಥವನ್ನ ಕೊಡುತ್ತೆ ಏನೋ ಇವರಲ್ಲಿ ಒಂದು ನಂಬಿಕೆ ಇದೆ ಏನಂದ್ರೆ ತೋಟ ಪರ್ವತ ಇದೆಲ್ಲ ಹಸಿರಾಗಿ ಇರದೇ ಇರ್ತಿದ್ರೆ ಅಲ್ಲಿ ಯಾವ ಜೀವಿಯು ವಾಸ ಮಾಡ್ತಾ ಇರಲಿಲ್ಲ ಅಂತ ಸಸ್ಯಗಳು ಕೂಡ ಹಸಿರು ಬಣ್ಣಕ್ಕೆ ತಿರುಗಬೇಕು ಅಥವಾ ಹಸಿರು ಬಣ್ಣದ ಮೂಲಕ ಜೀವಂತವಾಗಿ ಇರಬೇಕು ಅಂತ ಆದರೆ ನೀರು ಬೇಕು ಹಾಗಾಗಿ ದೇವರು ಭೂಮಿಗೆ ಮಳೆ ಬರುವಂತೆ ಮಾಡಿ ಎಲ್ಲವನ್ನ ಹಸಿರು ಬಣ್ಣಕ್ಕೆ ಬದಲಾಯಿಸ್ತಾರೆ ಅಂತ ಮುಸ್ಲಿಮರು ನಂಬ್ತಾರೆ ಇನ್ನು ಪ್ರಸ್ತುತ ದಿನಗಳಲ್ಲಿ ಹೆಚ್ಚಿನ ಮುಸ್ಲಿಮರು ತಮ್ಮನ್ನ ಹಸಿರು ಬಣ್ಣಗಳ ಮೂಲಕ ಪ್ರತಿನಿಧಿಸಿಕೊಳ್ಳುವಂತಹ ಸಂಪ್ರದಾಯವನ್ನು ರೂಢಿಸಿಕೊಂಡಿದ್ದಾರೆ ಇಸ್ಲಾಮಿಕ್ ಕ್ಯಾಲಿಗ್ರಫಿಯ ಮುಖ್ಯವಾದ ಬಣ್ಣ ಕೂಡ ಹಸಿರು ಬಣ್ಣವೇ ಆಗಿದೆ ಅಷ್ಟೇ ಯಾಕೆ ಸೌದಿ ಅರೇಬಿಯಾದ ಮದೀನಾದಲ್ಲಿರುವಂತಹ ಪ್ರವಾದಿಯವರ ಸಮಾಧಿ ಮೇಲಿರುವಂತಹ ಗುಮ್ಮಟ ಇದೆಲ್ಲವೂ ಹಸಿರು ಬಣ್ಣವನ್ನು ಹೊಂದಿದೆ ಕುರಾನ್ನ ಬೈಂಡಿಂಗ್ ಮಸೀದಿಯ ಅಲಂಕಾರ ಮತ್ತು ಸೂಫಿ ಸಂತರ ಸಮಾಧಿಗಳ ಮೇಲೂ ಹೊದಿಕೆ ಇದೆಲ್ಲವೂ ಕೂಡ ಹಸಿರು ಬಣ್ಣದಲ್ಲಿಯೇ ಇರುತ್ತೆ ಅಷ್ಟೇ ಅಲ್ಲ ಪ್ರಪಂಚದ ಮುಸ್ಲಿಂ ಮೆಜಾರಿಟಿ ರಾಷ್ಟ್ರಗಳಲ್ಲಿ ಹೆಚ್ಚಿನ ದೇಶಗಳ ಧ್ವಜದಲ್ಲೂ ಹಸಿರು ಬಣ್ಣವನ್ನ ಕಾಣಸಿಗುತ್ತೆ ಇದಕ್ಕೆ ಎಕ್ಸಿಂಬಿಷನ್ಸ್ ಇಲ್ಲ ಅಂತ ಇಲ್ಲ ಉದಾಹರಣೆಗೆ ಟರ್ಕಿಯ ಧ್ವಜ ಕೆಂಪು ಕಲರ್ ನಲ್ಲಿದೆ ಆದರೆ ಬುರ್ಕಾದ ಅಥವಾ ಹಿಜಾಬ್ ನ ಬಣ್ಣ ಯಾಕೆ ಹೆಚ್ಚಾಗಿ ಕಪ್ಪು ಬಣ್ಣದಲ್ಲಿ ಇರುತ್ತೆ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು ಯಾಕಂದ್ರೆ ಹಿಜಾಬ್ ಅಥವಾ ಬುರ್ಕಾವನ್ನು ಧರಿಸುವ ಮುಖ್ಯ ಉದ್ದೇಶ ಅಂದ್ರೆ ಬೇರೆಯವರ ಅಂದ್ರೆ ಅನಪೇಕ್ಷಿತ ಜನರ ಗಮನ ಹೆಣ್ಣು ಮಕ್ಕಳ ಮೇಲೆ ಬೀಳದಿರಲಿ ಅಂತ ಹಾಗಾಗಿ ಹಿಜಾಬ್ ಸ್ವಲ್ಪ ಗಾಢ ಬಣ್ಣದಲ್ಲಿ ಇರುತ್ತೆ ಕಪ್ಪು ಮಾತ್ರವಲ್ಲದೆ ಬೇರೆ ಬೇರೆ ಗಾಢ ಬಣ್ಣದ ಹಿಜಾಬ್ ಗಳನ್ನು ಕೂಡ ಧರಿಸ್ತಾರೆ ಇನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿ ಅವರು ಹಲವಾರು ಬಣ್ಣಗಳನ್ನ ಪವಿತ್ರವಾದ ಬಣ್ಣ ಅಂತ ನಂಬುತ್ತಾರೆ ಹಾಗೆ ಅವರ ಬ್ಯಾನರ್ಗಳಲ್ಲಿ ಪ್ರಾರ್ಥನಾ ಮಂದಿರಗಳಲ್ಲಿ ನಾವು ಈಗ ಹೇಳ್ತಾ ಇರುವಂತಹ ಬಣ್ಣಗಳು ಇರ್ತವೆ ಅದು ಯಾವ ಬಣ್ಣ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಕಪ್ಪು ಬಣ್ಣ ಕಪ್ಪು ಬಣ್ಣ ಮರಣವನ್ನು ಪ್ರತಿನಿಧಿಸುತ್ತದೆ ಹಾಗೆ ಪಾಪಗಳನ್ನ ಪಾಪ ಕೃತ್ಯಗಳನ್ನ ಪ್ರತಿನಿಧಿಸುತ್ತದೆ ಗುಡ್ ಫ್ರೈಡೆ ದಿನ ಕ್ರೈಸ್ತರು ಈ ಬಣ್ಣವನ್ನು ಧರಿಸ್ತಾರೆ ನೀಲಿ ಆಕಾಶದ ಬಣ್ಣ ನೀಲಿ ಹಾಗೆ ಇದು ಸ್ವರ್ಗ ಮತ್ತು ಸತ್ಯದ ಸಂಕೇತ ಅಂತ ನಂಬಲಾಗಿದೆ ಹಸಿರು ಬಣ್ಣವನ್ನ ಸಸ್ಯದ ಬಣ್ಣ ಹಾಗೆ ಬೆಳವಣಿಗೆಯ ಸಂಕೇತ ಅಂತ ನಂಬಲಾಗಿದೆ ಪರ್ಪಲ್ ಬಣ್ಣ ಪಶ್ಚಾತ್ತಾಪ ಮತ್ತು ಶೋಕಾಚರಣೆಯ ಸಂಕೇತ ಅಂತ ನಂಬಲಾಗಿದೆ ಕೆಂಪು ಬಣ್ಣ ರಕ್ತ ಮತ್ತು ಬೆಂಕಿಯ ಬಣ್ಣ ಹಾಗೆ ಹುತಾತ್ಮ ಸಂತರನ ಸ್ಮರಿಸುವಂತಹ ಪ್ರಾರ್ಥನೆಯ ಬಣ್ಣ ಅಂತ ಹೇಳಲಾಗುತ್ತೆ ಬಿಳಿ ಬಣ್ಣವನ್ನ ಶುದ್ಧತೆ ಮುಗ್ಧತೆ ಮತ್ತು ಪವಿತ್ರತೆಯ ಸಂಕೇತ ಅಂತ ನಂಬಲಾಗುತ್ತೆ ಇನ್ನು ಬುದ್ದಿಸಮ್ ಅಲ್ಲಿ ಯಾವೆಲ್ಲ ಬಣ್ಣಗಳನ್ನ ಅತ್ಯಂತ ಪವಿತ್ರವಾದ ಬಣ್ಣ ಅಂತ ನಂಬಲಾಗಿದೆ ಅನ್ನೋದನ್ನ ಬರೋಣ ಬೌದ್ಧರಲ್ಲಿ ನೀಲಿ ಬಣ್ಣ ತಂಪು ಮತ್ತು ಅನಂತತೆಯನ್ನ ಸಂಕೇತಿಸುತ್ತದೆ ಅಂತ ಹೇಳಲಾಗುತ್ತೆ ಹಾಗೆ ಈ ಬಣ್ಣವನ್ನ ಧ್ಯಾನಿಸೋದ್ರಿಂದ ಕೋಪ ಕಡಿಮೆಯಾಗಿ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಅಂತ ನಂಬಲಾಗಿದೆ ಕೆಂಪು ಬಣ್ಣ ಬೆಂಕಿ ಮತ್ತು ಜೀವಶಕ್ತಿಯನ್ನು ಸಂಕೇತಿಸುತ್ತದೆ ಈ ಬಣ್ಣವನ್ನು ಧ್ಯಾನಿಸೋದ್ರಿಂದ ಬಾಂಧವ್ಯದ ಭ್ರಮೆಯನ್ನು ಹೋಗಲಾಡಿಸಿ ಬುದ್ಧಿವಂತಿಕೆ ಹೆಚ್ಚಾಗುವಂತೆ ಮಾಡಲು ಸಹಕಾರಿಯಾಗುತ್ತೆ ಅಂತ ಬೌದ್ಧರು ನಂಬುತ್ತಾರೆ ಇನ್ನು ಸಿಖ್ ಧರ್ಮದಲ್ಲಿ ಕೇಸರಿ ಬಣ್ಣವನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ ಇದು ಆತ್ಮ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ ಮೂಲತಃ ಇದು ಬಸಂತಿ ಅಂತ ಕರೆಯಲ್ಪಡುವ ಹಳದಿ ಬಣ್ಣದ ಶೇಡ್ನಲ್ಲಿ ಇರುತ್ತೆ ಇನ್ನು ಸಿಖ್ಖರು ಹೆಚ್ಚಾಗಿ ನೀಲಿ ಅಥವಾ ಬಿಳಿ ಬಣ್ಣದ ಟರ್ಬನ್ ಅಥವಾ ಪೇಟವನ್ನು ಧರಿಸುತ್ತಾರೆ ಕೇಸರಿ ಬಣ್ಣದ ಟರ್ಬನ್ ಕೂಡ ಬಳಸುತ್ತಾರೆ ಬಿಳಿ ಬಣ್ಣದ ಟರ್ಬನ್ ಅನ್ನು ಸಿಖ್ ಕೀರ್ತನೆಗಳನ್ನು ಹೇಳುವಾಗ ಕೆಲವೊಂದು ಸಮಾರಂಭಗಳಲ್ಲಿ ಬಿಳಿಯ ಬಟ್ಟೆಯ ಜೊತೆಗೆ ಧರಿಸಲಾಗುತ್ತೆ ಇದು ದೇಹದಲ್ಲಿ ಹೆಚ್ಚಿನ ಶಕ್ತಿ ಹರಿಯಲು ಸಹಾಯ ಮಾಡುತ್ತೆ ಜನರಲ್ಲಿ ಧನಾತ್ಮಕ ಭಾವನೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಸಿಕ್ಕರು ನಂಬಿದ್ದಾರೆ ಹಾಗೆ ಸರಳ ಮತ್ತು ಶಾಂತಿಯ ಸಂಕೇತ ಅಂತಲೂ ಕೆಲವು ಸಿಖರು ಬಿಳಿ ಟರ್ಬನ್ ಅನ್ನು ಧರಿಸುತ್ತಾರೆ ನೀಲಿ ಬಣ್ಣವನ್ನು ಸಿಕ್ಕರಲ್ಲಿ ಕಾಲ್ಸಾ ಬಣ್ಣ ಅಂತ ಕರೆಯಲಾಗುತ್ತೆ ನೀಲಿ ಬಣ್ಣವು ಯೋಧತ್ವವನ್ನು ಪ್ರತಿನಿಧಿಸುತ್ತೆ ಹಿಂದಿನ ತಲೆಮಾರುಗಳ ಶೌರ್ಯವನ್ನು ಪ್ರತಿನಿಧಿಸುವಾಗ ಮತ್ತು ಹೋರಾಟದ ಸಂಕೇತವಾಗಿ ಈ ಬಣ್ಣವನ್ನು ಬಳಸಲಾಗುತ್ತೆ ಇನ್ನು ಜೈನ ಧರ್ಮದ ಧ್ವಜವು ಐದು ಬಣ್ಣಗಳನ್ನು ಹೊಂದಿದೆ ಯಾವುದಂದ್ರೆ ಕೆಂಪು ಹಳದಿ ಬಿಳಿ ಹಸಿರು ಮತ್ತು ಕಪ್ಪು ಬಣ್ಣ ಇದರಲ್ಲಿ ಬಿಳಿ ಇದು ಎಲ್ಲಾ ಭಾವೋದ್ವೇಕಗಳನ್ನು ಗೆದ್ದಿರುವಂತಹ ಶ್ರೇಷ್ಠ ಆತ್ಮಗಳನ್ನು ಪ್ರತಿನಿಧಿಸುತ್ತದೆ ಕೆಂಪು ಸಿದ್ಧ ಮೋಕ್ಷ ಮತ್ತು ಸತ್ಯವನ್ನು ಪಡೆದಂತಹ ಆತ್ಮಗಳನ್ನು ಪ್ರತಿನಿಧಿಸುತ್ತದೆ ಹಳದಿ ಬಣ್ಣ ಆಚಾರ್ಯ ಅಂದರೆ ತುಂಬಾ ಜ್ಞಾನವಂತ ವ್ಯಕ್ತಿಯ ಅರ್ಥವನ್ನು ಕೊಡುತ್ತೆ ಹಸಿರು ಬಣ್ಣ ಸನ್ಯಾಸಿಗಳು ಅಂದರೆ ಧರ್ಮ ಗ್ರಂಥಗಳನ್ನು ಕಳಿಸುವವರು ಅಂತ ಅರ್ಥದಲ್ಲಿ ಬಳಸ್ತಾರೆ ಹಾಗೆ ಈ ಬಣ್ಣ ಪರಿಶುದ್ಧತೆಯನ್ನು ಸಹ ಸೂಚಿಸುತ್ತೆ ಕಪ್ಪು ಈ ಬಣ್ಣ ನಾನ್ ಪೊಸಿಷನ್ ಅಂದರೆ ವಸ್ತುಗಳ ಮೇಲಿನ ವ್ಯಾಮೋಹ ಇಲ್ಲದೆ ಇರುವ ಸ್ಥಿತಿಯನ್ನು ಸೂಚಿಸುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಬಣ್ಣಗಳಿಗೆ ಅದೆಷ್ಟು ಮಹತ್ವವನ್ನು ಕೊಡಲಾಗಿದೆ ಅನ್ನೋದನ್ನ ತಿಳಿಸುವಂತಹ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ನಮಸ್ತೆ